G20ಗೆ ಭಾರತದ ಮಹತ್ವಾಕಾಂಕ್ಷೆಯ ಸಂದೇಶ ಚಂದ್ರಯಾನ 3 ಲ್ಯಾಂಡಿಂಗ್. ಈ ಸಾಧನೆಯಿಂದ ಸಂತೋಷಗೊಂಡಿರುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಚಂದ್ರಯಾನ 3 ರೋವರ್ ಲ್ಯಾಂಡ್ನಿಂದ ಕೆಳಗಿಳಿದಿದೆ. ಮುಂದಿನ ತಿಂಗಳು G20 ಸಮಾವೇಶವನ್ನು ಭಾರತ ಆಯೋಜಿಸಲಿದೆ. ಬಾಹ್ಯಾಕಾಶ ವಲಯದಲ್ಲಿ ವಿದೇಶಿ ಹೂಡಿಕೆಗೆ ಅನುಮತಿ ನೀಡುವ ಆಯ್ಕೆಯ ಕುರಿತು ಆಲೋಚಿಸುತ್ತಿದೆ. ಈ ಮಹತ್ವದ ಸಂದರ್ಭದಲ್ಲಿ ಮುಂದಿನ ದಶಕದಲ್ಲಿ ಜಾಗತಿಕ ಉಡಾವಣಾ ಮಾರುಕಟ್ಟೆಯಲ್ಲಿ ತನ್ನ ಪಾಲನ್ನು 5 ಪಟ್ಟು ಹೆಚ್ಚಿಸುವ ಉದ್ದೇಶವನ್ನು ಭಾರತ ಹೊಂದಿದೆ. ಒಂದು ವೇಳೆ ರೋವರ್ ಏನಾದರೂ ಚಂದ್ರನ ಮೇಲ್ಮೈಯಲ್ಲಿ ಮಂಜುಗಡ್ಡೆಯನ್ನು ಪತ್ತೆ ಹಚ್ಚಿದರೆ ಅದು ಮಾನವರಿಗೆ ನೂತನ ನೆಲೆಯನ್ನು ಸ್ಥಾಪಿಸುವ ಹೊಸ ಸಾಧ್ಯತೆಯನ್ನು ತೆರೆದಿರಲಿದೆ. ನೀರಿನ ಅನ್ವೇಷಣೆ, ಮುಂದಿನ ಬಾಹ್ಯಾಕಾಶ ಯೋಜನೆಗಳಿಗೆ ಇಂಧನ, ಆಮ್ಲಜನಕ ಹಾಗೂ ಶುದ್ಧ ನೀರನ್ನು ಪೂರೈಸಲು ನೆರವಾಗಲಿದೆ. ಅಪಾರ ಪ್ರಮಾಣದ ಕುಳಿಗಳನ್ನು ಹೊಂದಿರುವ ಚಂದ್ರನ ದಕ್ಷಿಣ ಧ್ರುವ ಪ್ರದೇಶದಲ್ಲಿ ಮಂಜುಗಡ್ಡೆಯ ರೂಪದಲ್ಲಿ ನೀರು ಇದೆ ಎಂದು ನಂಬಲಾಗಿದೆ. ಇಂತಹ ಪ್ರದೇಶದಲ್ಲಿ ಧೂಳು ಮತ್ತು ಕಲ್ಲುಗಳನ್ನು ತಪ್ಪಿಸಿ ಬಾಹ್ಯಾಕಾಶ ನೌಕೆ ಇಳಿದಿದೆ. 2019 ಚಂದ್ರಯಾನ 2 ಯೋಜನೆಯಲ್ಲಿ ವೈಫಲ್ಯ ಕಂಡ ಬಳಿಕ ಚಂದ್ರಯಾನ 3 ಯಶಸ್ಸು ಸಾಧಿಸಿ ಅಮೆರಿಕ, ಸೋವಿಯತ್ ಒಕ್ಕೂಟ ಮತ್ತು ಚೀನಾಗಳ ಬಳಿಕ ಈ ಸಾಧನೆ ಮಾಡಿರುವ 4 ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಿದೆ. ಭಾರತದ ಚಂದ್ರಯಾನ 3 ಬಾಹ್ಯಾಕಾಶ ನೌಕೆ ಗುರುವಾರ ಯಶಸ್ವಿಯಾಗಿ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ನಡೆಸಿದ ಬಳಿಕ ಅದರ ಲೂನಾರ್ ರೋವರ್ ಲ್ಯಾಂಡರ್ನಿಂದ ಕೆಳಗಿಳಿಯಿತು. ಈ ಮಹಾನ್ ಸಾಧನೆ ಜಗತ್ತಿನ ಗಮನ ಸೆಳೆದು ಭಾರತದ ತಾಂತ್ರಿಕ ಸಾಮರ್ಥ್ಯವನ್ನು ಪ್ರದರ್ಶಿಸಿತು. ಭಾರತ ಚಂದ್ರನ ಮೇಲೆ ಪ್ರಯಾಣ ಆರಂಭಿಸಿದೆ ಎಂದಿದೆ. ದಕ್ಷಿಣ ಆಫ್ರಿಕಾದಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಸಮಾವೇಶದ ಸಂದರ್ಭದಲ್ಲಿ ವಿಡಿಯೋ ಕಾನ್ಫರೆನ್ಸ್ ನೇರ ಪ್ರಸಾರದ ಮೂಲಕ ಭಾಗವಹಿಸಿದ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ವಿಜ್ಞಾನಿಗಳ ಸಾಧನೆಯನ್ನು ಶ್ಲಾಘಿಸಿ ಚಂದ್ರ ಅನ್ವೇಷಣೆಯಲ್ಲಿ ಭಾರತದ ಯಶಸ್ಸು ಸಂಪೂರ್ಣ ಮನುಕುಲಕ್ಕೆ ಸೇರಿದ್ದು ಎಂದಿದ್ದಾರೆ. ಅವರು ಈ ಸಾಧನೆ ಬಾಹ್ಯಾಕಾಶದ ಹೊಸ ಮಗ್ಗುಲುಗಳನ್ನು ಪರಿಚಯಿಸಲಿದೆ ಎಂದಿದ್ದಾರೆ. ಸಂಪೂರ್ಣವಾಣಿ ನ್ಯೂಸ್, ಬೆಂಗಳೂರು.